ನಮ್ಮ ಜವಾಬ್ದಾರಿಗಳನ್ನು ನಾವೇ ನಿರ್ವಹಿಸ್ತಾ ಇದ್ದೇವೆ. ಇಲ್ಲಿ ಟೀಕೆಗಳಿಂದ ಅಲ್ಲಿ ರಸ್ತೆಯಲ್ಲಿರತಕ್ಕಂಥ ಕೃಷಿಯ ಒಂದು ಜೀವನವನ್ನು ನಿರ್ವಹಣೆ ಮಾಡತಕ್ಕಂಥ ಕುಟುಂಬಗಳ ಪರಿಸ್ಥಿತಿಗಳು ಇವತ್ತು ಏನಾಗಿದೆ, ಟೀಕೆಗಳಿಂದ ಅವರಿಗೆ ಪರಿಹಾರ ದೊರಕೋದಿಲ್ಲ ಅಂತಕ್ಕಂಥದ್ದನ್ನು ಒಂದು ಸಾಮಾನ್ಯ ಕನಿಷ್ಠ ತಿಳುವಳಿಕೆ ಇಟ್ಕೊಂಡಿದ್ದೆ ನಾನು. ಅಧ್ಯಕ್ಷರೇ, ಒಂದು ಕಡೆ ಯಡಿಯೂರಪ್ಪನವರ ಸರ್ಕಾರದ ಬಗ್ಗೆ ಅವ್ರ ಕಾಲುಗುಣ ಚೆನ್ನಾಗಿದೆ ಅಂತ ಭಾಷಣ ಮಾಡಿದ್ದು ಕೇಳಿದ್ದೀನಿ ಕಳೆದ 2 ತಿಂಗಳಲ್ಲಿ. ಬಳಗನ ಹೇಳಿದ್ದಾರೆ, ಇಡೀ ರಾಜ್ಯದಲ್ಲಿ ಹೆಸರು ಕಾಣ್ತಾ ಇದ್ದೇವೆ, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ನೋಡಿದ್ರು ನೀರು ಉಕ್ಕಿ ಹರಿತಾ ಇದೆ, ಅವ್ರ ಕಾಲುಗುಣ ತುಂಬಾ ಚೆನ್ನಾಗಿದೆ ಅಂತಕ್ಕಂಥ ಸರ್ಟಿಫಿಕೇಟ್ ಅನ್ನು ಕೆಲವರು ಕೊಟ್ಕೊಂಡ್ ಬಂದಿದ್ದಾರೆ, ನಮ್ಮ ಜೊತೆಲಿ ಇದ್ದಂಥವರೇ ಕೊಟ್ಟಿದ್ದಾರೆ ಹೇಳಿಕೆ. ಇದು ಎಲ್ಲ ಒಂದು ಕಡೆ, ಆಮೇಲೆ ಅವ್ರ ಕಾಲುಗುಣದ ಪ್ರಭಾವ ಏನೋ ನನಗೆ ಗೊತ್ತಿಲ್ಲ, ನನಗೆ ಇಲ್ಲ. ಬಹಳ ಜನ ಕೊಟ್ಟಿದ್ದಾರೆ, ಬಹಳ ಜನ ಕೊಟ್ಟಿದ್ದಾರೆ, ಅದೇನ ಕಾಲುಗುಣ ಸ್ವಲ್ಪ ಹೆಚ್ಚಿಗೆ ಆಗುತ್ತೇನೋ ಅಂತಕ್ಕಂಥದ್ದು ಒಂದು ನನಗೆ ಗಾಬರಿ ಅಷ್ಟೆ. ಸ್ವಲ್ಪ ಕಡಿಮೆ ಇದ್ದು ಬಿಟ್ಟಿದ್ರೆ ಇಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗ್ತಿರಲಿವೆ ಅನ್ನತಕ್ಕಂಥದ್ದು. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಬಹುಶಃ ನನ್ನ ಸಿದ್ದರಾಮಯ್ಯ ಅವರು ಮಾತಾಡ್ತಿದ್ದಂತನ್ನ ನಾನು ಒಳಗೆ ಬರಲಿಲ್ಲ, ಸದನದ ಒಳಗೆ ನನ್ನ ಚೇಂಬರ್ ನಲ್ಲಿ ಕೂತ್ಕೊಂಡೆ ಎಲ್ಲ ಇಲ್ಲಿ ನಡೀತಾ ಇದ್ದಿದ್ದು ಆಕ್ಟಿವಿಟೀಸ್ಗಳನ್ನ ನೋಡ್ತಾ ಇದ್ದೆ. 2009 ಘಟನೆಯನ್ನು ನೆನೆಸ್ಕೊಂಡ್ರು ಸಿದ್ದರಾಮಯ್ಯ ಅವರು, ಅವತ್ತು ಸಹ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಗಳು, ಬಿಜೆಪಿ ಸರ್ಕಾರ. ಅವತ್ತಿನ ಸಂದರ್ಭದಲ್ಲೂ ಇದೇ ರೀತಿಯ ಅನಾಹುತ ಆಗಿದೆ. ಅವತ್ತು ಆದಂತ ಅನಾಹುತಕ್ಕಿಂತ ಈ ವರ್ಷದ ಅನಾಹುತ ಬಹುಶಃ ಒಂದು 5 ಪಟ್ಟು 10 ಪಟ್ಟು ಹೆಚ್ಚಿನ ರೀತಿಯಲ್ಲಿ ಆಗಿರ್ಬೋದೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. 10 ಟೈಮ್ಸ್ ಅವತ್ತಿನ ಸಂದರ್ಭದಲ್ಲಿ ಹಲವಾರು ಕಾರ್ಪೊರೇಟ್ ಕಂಪನಿಗಳು, ಹಲವಾರು ದಾನಿಗಳು ಅವತ್ತಿನ ಸರ್ಕಾರದಲ್ಲಿ ಸ್ವಲ್ಪ ಅಲ್ಲಿಯ ಜನರ ನೆರವಿಗೆ ಬಂದಂಥದ್ದನ್ನ ನಾವೇನು ಕಂಡವು. ಹಲವಾರು ಕಾರ್ಪೊರೇಟ್ ಕಂಪನಿಗಳು ಮನೆಗಳನ್ನು ಕಟ್ಟತಕ್ಕಂಥದ್ದಕ್ಕೂ ಸಹಕಾರ ಕೊಟ್ಟರು ಆ ಸಂದರ್ಭದಲ್ಲಿ. ಬಹುಶಃ ಅವತ್ತಿನ ದಿನಗಳಲ್ಲಿ ಆ ಕಾರ್ಪೊರೇಟ್ ಕಂಪನಿಗಳು ದಾನಿಗಳು ಸ್ವಲ್ಪ ಆರ್ಥಿಕವಾಗಿ ಶಕ್ತಿಯುತವಾಗಿದ್ದರು. ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹಲವಾರು ದಾನಿಗಳಿಗೆ ಮನವಿ ಮಾಡಿದ್ರು, ಕೆಲವರು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಹಣವನ್ನ ಕೊಟ್ಟಂತದ್ದನ್ನು ನಾವೇನು ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ. ಆದರೆ ಇವತ್ತಿನ ಒಂದು ಅನಾಹುತಕ್ಕೆ ಆಗಿರ್ತಕ್ಕಂಥ ಪರಿಹಾರಗಳನ್ನು ಕಲ್ಪಿಸ್ತಕ್ಕಂಥದ್ದಕ್ಕೆ, ಆ ಮಟ್ಟದಲ್ಲಿ ಇವತ್ತು ದಾನಿಗಳು ಕೊಡ್ತಕ್ಕಂಥದ್ದಕ್ಕೆ ಅವ್ರಿಗೂ ಆರ್ಥಿಕವಾಗಿಲ್ಲ, ಒಂದು ಕಡೆ ಸಮಸ್ಯೆಗಳಿದ್ದಾವೆ ಹಲವಾರು ಕಾರ್ಪೊರೇಟ್ ಕಂಪನಿಗಳು. ಇವತ್ತಿನ ದೇಶದ ಆರ್ಥಿಕ ಪರಿಸ್ಥಿತಿಗಳೇನಿದೆ, ಇವತ್ತು ಹಲವಾರು ದಾನಿಗಳು ಮುಂದೆ ಬರ್ತಕ್ಕಂಥದ್ರು ಎಲ್ಲ ಒಂದು ಕಡೆ ನಮ್ಮ ನಿರೀಕ್ಷೆಗಳನ್ನು ನಾವು ತಲುಪಲಿಕ್ಕಾಗಿಲ್ಲ. ಹಲವಾರು ಜನಸಾಮಾನ್ಯರು, ಸಂಘ ಸಂಸ್ಥೆಗಳು ತಾತ್ಕಾಲಿಕವಾಗಿ ಅಲ್ಲಿ ರಸ್ತೆಗೆ ಬಂದಂತ ಕುಟುಂಬಗಳಿಗೇನು ಆ ಒಂದು ಕ್ಯಾಂಪ್ಗಳಲ್ಲಿದ್ದರು, ನಿರಾಶ್ರಿತರ ಒಂದು ಕ್ಯಾಂಪ್ಗಳಲ್ಲಿ, ಅಲ್ಲಿ ಸ್ವಲ್ಪ ದವಸ ಧಾನ್ಯಗಳು, ಬಟ್ಟೆಗಳು, ಸ್ವಲ್ಪ ಫುಡ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು ಹಲವಾರು ಸಂಘ ಸಂಸ್ಥೆಗಳು ಮಾಡಿದ್ದಾರೆ ತಾತ್ಕಾಲಿಕವಾಗಿ. ಇಲ್ಲಿ ಸನ್ಮಾನ್ಯ ಅಧ್ಯಕ್ಷರು, ನಾನು ಸರ್ಕಾರಕ್ಕೆ ಮನವಿ ಮಾಡೋದು,